ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ ಚೈತನ್ಯ ವಿಕಾಸ ಯೋಗ ಮತ್ತು ತುಮಕೂರು ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಮನುಕುಲದ ಒಳಿವಿಗಾಗಿ ಎಂಬ ಶೀರ್ಷಿಕೆಯಡಿ ನಾವು ಹಲವಾರು ವಾರಗಳಿಂದ ಹಲವಾರು ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇವೆ ಮನುಕುಲದ ಉಳಿವು ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ ರಾಸಾಯನಿಕಮಯ ಜಗತ್ತು ಮನುಕುಲವನ್ನು ಅಳಿಸುತ್ತದೆ ರಾಸಾಯನಿಕಗಳು ನಮ್ಮ ಮುಂದಿನ ಪೀಳಿಗೆಗಳನ್ನು ಕೂಡ ಅಳಿಸಿ ಹಾಕುತ್ತವೆ ಈ ಕುರಿತು ಸವಿವರವಾಗಿ ನಾನು ಈ ಹಿಂದಿನ ಸಂಚಿಕೆಗಳಲ್ಲಿ ತಮ್ಮ ಮುಂದೆ ವಿಚಾರಗಳನ್ನು ಮಂಡಿಸಿದ್ದೇನೆ ಈ ರಾಸಾಯನಿಕಗಳಲ್ಲಿ ಮುಖ್ಯವಾದವು ಪ್ರಪ್ರಥಮವಾಗಿ ಕೀಟನಾಶಕಗಳು ಎರಡನೆಯದಾಗಿ ಪ್ಲಾಸ್ಟಿಕ್ಗಳು ಈ ಪ್ಲಾಸ್ಟಿಕ್ ವಿಚಾರ ಬಂದಾಗ ನಾವು ಟೂತ್ ಪೇಸ್ಟ್ ಬ್ರಷನ್ನು ಕೂಡ ಪ್ಲಾಸ್ಟಿಕ್ ಬ್ರಷನ್ನು ಬಳಸ್ತೇವೆ ಬ್ರಷ್ಷು ಪ್ಲಾಸ್ಟಿಕ್ ಆಗಿರೋದ್ರಿಂದ ಅದನ್ನು ಬಿಡಬೇಕು ಅನ್ನೋದನ್ನು ನಾನು ಹಿಂದಿನ ಸಂಚಿಕೆಗಳಲ್ಲಿ ತಮಗೆ ತಿಳಿಸಿದೆ ಅದೇ ರೀತಿ ಪೇಸ್ಟಲ್ಲಿ ಏನೇನು ರಾಸಾಯನಿಕಗಳಿರುತ್ತೆ ಅವುಗಳ ದುಷ್ಪರಿಣಾಮಗಳು ಏನು ಅನ್ನೋದರ ಕುರಿತು ನಾವು ಮುಂದೆ ನೋಡೋಣ ಅದಕ್ಕಿಂತ ಮುಂಚೆ ಟೂತ್ ಪೇಸ್ಟ್ನ ಇತಿಹಾಸ ಇದು ಹೇಗೆ ಪ್ರಾರಂಭ ಆಯಿತು ಜಗತ್ತಿನಲ್ಲಿ ಅನ್ನೋದ್ರ ಬಗ್ಗೆ ಸ್ವಲ್ಪದರಲ್ಲಿ ತಿಳಿದುಕೊಳ್ಳೋಣ ಪ್ರಾಚೀನ ಭಾರತದಲ್ಲಿ ಜನರು ಹಲ್ಲುಜ್ಜಲಿಕ್ಕೆ ಬೇವು ಮುಂತಾದ ಗಿಡಗಳ ಕಡ್ಡಿಗಳನ್ನು ಬಳಸ್ತಾ ಇದ್ರು ಹೊಂಗೆ ಕಡ್ಡಿ ಆಮೇಲೆ ಜಾಲಿ ಕಡ್ಡಿ ಹೀಗೆ ಕಡ್ಡಿ ಮುರ್ಕೊಂಡ್ಬಿಟ್ಟು ಸ್ವಲ್ಪ ಈ ಸೈಜಿನ ಕಡ್ಡಿ ಮುರ್ಕೊಂಡ್ಬಿಟ್ಟು ಅದನ್ನು ಮುಂದೆ ಸ್ವಲ್ಪ ಕಲ್ಲು ತೊಗೊಂಡು ಜಜ್ಜಿ ಬಿಡ್ತಾ ಇದ್ರು ಜಜ್ಜಿ ಬ್ರಷ್ ಥರ ಮಾಡ್ತಿದ್ರು ಆಮೇಲೆ ಅದನ್ನು ಹಲ್ಲುಜ್ಜಲಿಕ್ಕೆ ಬಳಸ್ತಾ ಇದ್ರು ಹೀಗೆ ಹಲ್ಲುಜ್ಜೋದು ಆರೋಗ್ಯಕರ ಅನ್ನೋ ತಿಳುವಳಿಕೆ ಅವರಲ್ಲಿತ್ತು ಯಾವ ಗಿಡಗಳ ಕಡ್ಡಿಗಳು ಒಳ್ಳೆಯದು ಅವು ಯಾವ ಗಿಡಗಳ ಕಡ್ಡಿಗಳು ಸಾಫ್ಟ್ ಆಗಿರುತ್ತೆ ಅವು ಹಲ್ಲಿನ ಒಸಡುಗಳನ್ನು ತೊಂದರೆ ಮಾಡಲ್ಲ ಅಂದರೆ ಒಸಡುಗಳನ್ನು ಚುಚ್ಚಿ ರಕ್ತ ಬರುವಂತೆ ಮಾಡೋದಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಿತ್ತು ಯಾವ ಸೈಜಿನ ಕಡ್ಡಿಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿತ್ತು ಹೀಗಾಗಿ ಅವರು ಒಂದು ಅವರು ನಿಜವಾಗಲೂ ವಿಜ್ಞಾನಿಗಳಾಗಿದ್ದರು ಈ ಕಡ್ಡಿಗಳಲ್ಲದೆ ಇದ್ದಿಲು ಉಪ್ಪು ಇಲ್ಲದ ಹಲ್ಲು ಪುಡಿಗಳು ಬಹುಶಃ ಪ್ರತಿಯೊಬ್ಬರಿಗೂ ಗೊತ್ತಿತ್ತಿದು ಇದ್ದಲು ಉಪ್ಪನ್ನು ಹಲ್ಲು ಪುಡಿಯಾಗಿ ಬಳಸೋದನ್ನು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ತಾವೇ ಮಾಡ್ಕೊಳ್ತಾ ಇದ್ದರು ಆದರೆ ಈ ಪರದೇಶಿ ಕಂಪನಿಗಳು ಬಂದ ನಂತರ ಅವರಿಗೆ ತಮ್ಮ ಟೂತ್ ಪೇಸ್ಟು ಬ್ರಷನ್ನು ಮಾರಾಟ ಮಾಡಬೇಕಿತ್ತು ಮಾರಾಟ ಮಾಡಲಿಕ್ಕೆ ಅವರಿಗೆ ಒಂದು ದಾರಿ ಬೇಕಿತ್ತು ಅವ್ರು ಏನು ಹೇಳ್ತಾ ಇದ್ರು ಅಂದರೆ ನಿಮ್ಮ ಇದ್ದಲು ಬಳಸಬೇಡಿ ಉಪ್ಪು ಬಳಸಬೇಡಿ ಅಂಥೇಳಿ ಅಪಪ್ರಚಾರ ಸುಳ್ಳು ಪ್ರಚಾರಗಳನ್ನು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನ ತುಂಬ ಬಿತ್ತಿ ತಮ್ಮ ಬೇಳೆ ಬೇಯಿಸ್ಕೊಂಡ್ರು ಅವರು ಆದರೆ ಇತ್ತೀಚೆಗೆ ವಿಜ್ಞಾನಿಗಳು ಟೂತ್ ಪೇಸ್ಟ್ಗಳ ಕುರಿತು ಬ್ರಷ್ಗಳ ಕುರಿತು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಅವುಗಳನ್ನು ಬಿಟ್ಟರೆ ಮನುಕುಲಕ್ಕೆ ಅನುಕೂಲ ಅಂತನ್ನೋ ವಿಚಾರಗಳನ್ನ ಹೇಳಿದ್ದಾರೆ ಆಮೇಲೆ ಕ್ರಿಸ್ತಶಕ 5000 ವರ್ಷಗಳಿಗೂ ಹಿಂದೆ ಈಜಿಪ್ಷಿಯನ್ರು ಹಲ್ಲು ಪುಡಿ ಬಳಸ್ತಾ ಇದ್ರು ಅಂಥೇಳಿ ಅವರ ಇತಿಹಾಸ ಹೇಳುತ್ತೆ ಅದೇ ರೀತಿ ಪ್ರಾಚೀನ ಗ್ರೀಕರು ಚೀನಿಯರು ಮತ್ತು ರೋಮನ್ನರು ಕೂಡ 1000 ವರ್ಷಗಳಿಂದ ಹಲ್ಲು ಪುಡಿಯನ್ನು ಬಳಸಿದ ಇತಿಹಾಸವಿದೆ ಕೆಲವು ಜನ ತಮಗೆ ಹೇಳ್ಬೋದು ಪೇಸ್ಟು ಬ್ರಷ್ಷು ಬಿಟ್ಟರೆ ಹಲ್ಲು ಪುಡಿ ಪರಿಹಾರ ಅಲ್ಲ ಬೇರೆ ಯಾವುದೋ ಒಂದು ಪರಿಹಾರ ಅಂತ ಹೇಳ್ಬೋದು ಆದರೆ ಅವೆಲ್ಲ ಸತ್ಯ ಅಲ್ಲ ಹಲ್ಲು ಪುಡಿ ಎಷ್ಟು ಶ್ರೇಷ್ಠವಾದ ವಸ್ತು ಹಲ್ಲುಜ್ಜಲಿಕ್ಕೆ ಬೇರೆ ಯಾವುದೂ ತಮಗೆ ಸಿಗಲಿಕ್ಕಿಲ್ಲ ಅನ್ನೋ ವಿಚಾರನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಜಿಪ್ಷಿಯನ್ರು ಹೋರಿಗಳು ನಾವು ನೋಡಿರ್ತೀವಿ ಎತ್ತು ಅವುಗಳ ಕೊಂಬನ್ನು ಪುಡಿ ಮಾಡ್ತಾಯಿದ್ರು ಅವು ಸತ್ತ ನಂತರ ಅವುಗಳ ಪುಡಿ ಮಾಡ್ತಿದ್ರು ಆಮೇಲೆ ಕೆಲವೊಂದು ಮೊಟ್ಟೆಗಳ ಹೊರಭಾಗ ಅದು ಕ್ಯಾಲ್ಸಿಯಂ ರಿಚ್ ಇರುತ್ತೆ ಆಮೇಲೆ ಅದು ಗಟ್ಟಿಯಾಗಿರುತ್ತೆ ಅದನ್ನು ಹೊರಭಾಗನ ತೊಗೊಂಡ್ಬಿಟ್ಟು ಅವನ್ನು ಪುಡಿ ಮಾಡ್ಕೊತಿದ್ರು ಕೆಲವೊಂದು ಪಕ್ಷಿಗಳ ಮೊಟ್ಟೆಗಳ ಪುಡಿಯನ್ನು ಅವರು ಬಳಸ್ತಾಯಿದ್ರು ಅಥವಾ ಆ ಪುಡಿಯನ್ನು ಸುಡ್ತಾಯಿದ್ರು ಕೆಲವೊಮ್ಮೆ ಈ ಕೊಂಬುಗಳ ಪುಡಿ ಮೊಟ್ಟೆಗಳ ಪುಡಿಯನ್ನು ಇರ್ತಿತ್ತು ಅದನ್ನು ಸುಟ್ಟುಬಿಟ್ಟು ಕೂಡ ಬಳಸ್ತಾಯಿದ್ರು ಅದೇ ರೀತಿ ಕಲ್ಲಿನ ಪುಡಿ ಬಳಸ್ತಾಯಿದ್ರು ಆಮೇಲೆ ಈ ಇಟ್ಟಿಗೆ ಏನು ಬರ್ತಲ್ಲ ಕೆಂಪು ಇಟ್ಟಿಗೆ ಏನು ಬರುತ್ತಲ್ಲ ಅದನ್ನು ಕೂಡ ಪುಡಿ ಮಾಡಿಬಿಟ್ಟು ಬಳಸ್ತಾಯಿದ್ರು ಈ ಥರ ಕೆಂಪಿಟ್ಟಿಗೆ ಪುಡಿನ ಕೆಲವೊಂದು ಕಂಪನಿಗಳು ತಮ್ಮ ಟೂತ್ ಪೇಸ್ಟ್ಗಳಿಗೆ ಕೂಡ ಹಾಕಿ
ಆ ಟೂತ್ ಪೇಸ್ಟನ್ನು ಕೆಂಪುಮಯ ಮಾಡಿದ್ದಾರೆ. ಅವು ಮಾರುಕಟ್ಟೆಯಲ್ಲಿ ಇವತ್ತಿಗೂ ಸಿಗ್ತಾವೆ. ಇದಕ್ಕೆಲ್ಲ ಯಾಕೆ ಹೇಗೆ ಅವ್ರಿಗೆ ಈ ಐಡಿಯಾ ಬಂತು ಅಂತಂತಂದರೆ ಪ್ರಾಚೀನರಿಂದ ಬಂತದು. ಪ್ರಾಚೀನ ಕಾಲದಲ್ಲಿ ಬಳಸ್ತಾ ಇದ್ದರು, ಅದಕ್ಕೆ ನಾವು ಭಾಕಣ ಅಂತ ಹೇಳಿಬಿಟ್ಟು ಕೆಂಪು ಇದ್ದರೆ ಜನ ಅದನ್ನು ಆಕರ್ಷಿತರಾಗ್ತಾರೆ ಅಂತ ಅನ್ನೋ ಒಂದು ಉದ್ದೇಶದಿಂದ ಅವರು ಆ ಪುಡಿಯನ್ನು ಅವರು ಹಾಕಿದ್ದಾರೆ. ಇನ್ನು ಗ್ರೀಕರು ರೋಮನ್ನರು ಹೋರಿಗಳ ಕೊಂಬುಗಳ ಪುಡಿಗೆ ಅಥವಾ ಮೊಟ್ಟೆಗಳ ಪುಡಿಗೆ ಇದಕ್ಕೆ ಮೂಳೆಗಳ ಪುಡಿ ಸೇರಿಸಿ ಸುಧಾರಿಸಿದ್ರು ಅವರು. ಮೂಳೆಗಳನ್ನು ಕೂಡ ಅದರ ಕ್ಯಾಲ್ಸಿಯಂ ಹೆಚ್ಚಿರುತ್ತೆ, ಅದನ್ನು ಪುಡಿ ಮಾಡಿಬಿಟ್ಟು ಅದನ್ನು ಯಾಕೆ ನಾವು ಹಲ್ಲುಗಳು ಕೂಡ ಹಲ್ಲುಗಳು ಮೂಳೆಗಳು ಎಲ್ಲ ಒಂದೇ ಥರದ ಅಂಗಾಂಶಗಳನ್ನು ಹೊಂದಿರುತ್ತೆ, ಹೀಗಾಗಿ ಆ ಮೂಳೆಗಳನ್ನು ಪುಡಿ ಸೇರಿಸಿ ಅವರು ಅದನ್ನು ಸುಧಾರಿಸಿದರು. ಆದರೆ ಮೂಳೆಗಳ ಪುಡಿಯನ್ನು ನಮ್ಮ ದೇಶದಲ್ಲಿ ನಾವು ಸಸ್ಯಾಹಾರಿಗಳಾಗಿದ್ದರಿಂದ ನಾವು ಅದನ್ನು ಬಳಸಲಿಕ್ಕೆ ಇಷ್ಟಪಡಲ್ಲ. ಆದರೆ ಗ್ರೀಕರು ರೋಮನ್ರು ಅದನ್ನು ಸೇರಿಸಿ ಅವರು ಹಲ್ಲು ಪುಡಿನ ತಯಾರು ಮಾಡ್ತಾಯಿದ್ರು. ಇರಾಕಿನಲ್ಲಿ ಒಬ್ಬರು ಸಂಗೀತಗಾರ ಇದ್ದರು, ಅವರ ಹೆಸರು ಜಿರ್ಯಾಬ್ ಅಂಥೇಳಿ. ಅವರು 9ನೇ ಶತಮಾನದಲ್ಲಿ ಟೂತ್ಪೇಸ್ಟನ್ನು ಕಂಡುಹಿಡಿದು ಅದನ್ನು ಸ್ಪೇನ್, ಆ ದೇಶ ಆಗ ಇಸ್ಲಾಮಿಕ್ ಆಗಿರುತ್ತೆ, ಆ ಇಸ್ಲಾಮಿಕ್ ಸ್ಪೇನಿನ ಉದ್ದಕ್ಕೂ ಅವರು ಅದನ್ನು ಪ್ರಚಾರ ಪಡಿಸ್ತಾರೆ. ತಮ್ಮ ಎಲ್ಲೆಲ್ಲಿ ಸಂಗೀತ ಕಚೇರಿಗಳು ನಡೆಯುತ್ತೋ ಅಲ್ಲಿ ಅವರು ಈ ಟೂತ್ಪೇಸ್ಟನ್ನು ಬಳಸಲಿಕ್ಕೆ ತಿಳಿಸಿ ಅದನ್ನು ಅವರು ಪ್ರಚಾರ ಮಾಡ್ತಾರೆ. ಹೀಗೆ 9ನೇ ಶತಮಾನದಲ್ಲಿ ಪ್ರಪ್ರಥಮ ಬಾರಿಗೆ ಟೂತ್ಪೇಸ್ಟು ಮಾರುಕಟ್ಟೆಗೆ ಬರುತ್ತೆ. ಆ ನಂತರ ಆಗಿನ ಜನ ಇನ್ನೂ ಏನು ಮಾಡ್ತಾಯಿದ್ರು ಅಂತಂತಂದರೆ ಬೇವಿನ ಕಡ್ಡಿ ಅಥವಾ ಮಿಸ್ವಾಕ್ ಮರದ ಕಡ್ಡಿಗಳನ್ನು ಬಳಸಿ ಹಲ್ಲುಜ್ತಾ ಇದ್ದರು. ಇದು ಅಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಮಿಸ್ವಾಕ್ ಮರದ ಕಡ್ಡಿಗಳನ್ನು ಬಳಸೋದು ಹಲವಾರು ಇಸ್ಲಾಂ ರಾಷ್ಟ್ರಗಳಲ್ಲಿ ಕೂಡ ಈ ಮಿಸ್ವಾಕ್ ಮರದ ಕಡ್ಡಿಗಳನ್ನು ಬಳಸ್ತಾ ಇದ್ದರು. ಇವತ್ತಿಗೂ ಕೂಡ ಈ ಮುಸ್ಲಿಮರು ಇದನ್ನು ಹೆಚ್ಚು ಬಳಸೋದನ್ನು ನಾವು ನೋಡ್ತೀವಿ. ಅದು ಕೂಡ ಮಿಸ್ವಾಕ್ ಮರದ ಕಡ್ಡಿ ಕೂಡ ಹಲ್ಲುಜ್ಜಲಿಕ್ಕೆ ಒಳ್ಳೆಯದು, ಅದು ಕೂಡ ಆರೋಗ್ಯಕರ. ಇನ್ನು 19ನೇ ಶತಮಾನದಲ್ಲಿ ಟೂತ್ ಬ್ರಷನ್ನು ಕಂಡುಹಿಡಿದ್ರು, ಅದರ ಜೊತೆಗೆ ಹಲ್ಲು ಪುಡಿಗಳನ್ನು ಬ್ರಿಟನ್ನಲ್ಲಿ 19ನೇ ಶತಮಾನದ ನಂತರ ಬಳಸಲಿಕ್ಕೆ ಪ್ರಾರಂಭ ಮಾಡಿದರು. ಈ ಪುಡಿಗಳಲ್ಲಿ ಸೀಮೆ ಸುಣ್ಣ ಇರ್ತಾ ಇತ್ತು. ಸೀಮೆ ಸುಣ್ಣ ಅಂತಂದರೆ ನಾವೇನು ಚಾಕ್ ಪೀಸ್ ಅಂತ ಹೇಳ್ತೀವಿ, ಚಾಕ್ ಪೀಸದ ಪುಡಿ, ಆಮೇಲೆ ಇದ್ದಲಿ ಪುಡಿ. ಈ ಪುಡಿಗಳಲ್ಲಿ ಸೀಮೆ ಸುಣ್ಣ, ಇಟ್ಟಿಗೆ ಪುಡಿ ಮತ್ತು ಉಪ್ಪನ್ನು ಕೂಡ ಅವರು ಬಳಸ್ತಾ ಇದ್ದರು. ಹೋಮ್ ಎನ್ಸೈಕ್ಲೋಪೀಡಿಯಾ ಅನ್ನೋ ಒಂದು ಪುಸ್ತಕದಲ್ಲಿ 1866ರಲ್ಲಿ ಇದ್ದಲಿನ ಪುಡಿಯನ್ನು ಕೂಡ ಈ ಟೂತ್ಪೇಸ್ಟ್ಗೆ ಹಾಕ್ಬೋದು ಅನ್ನೋದನ್ನು ಬರೆದಿದ್ದಾರೆ. ಮಾರುಕಟ್ಟೆಯಲ್ಲಿ ಹಲವಾರು ಪೌಡರ್ಗಳು ಟೂತ್ಪೇಸ್ಟ್ಗಳು ಪೇಟೆಂಟ್ ಪಡ್ಕೊಂಡಿವೆ ಹಲವಾರು ಕಂಪನಿಗಳು. ಆದರೆ ಯಾವುದೇ ಟೂತ್ಪೇಸ್ಟ್ ಇರಲಿ, ಹಲ್ಲು ಪುಡಿಗಳು ಅತ್ಯಂತ ಹೆಚ್ಚು ಒಳ್ಳೆಯದು. ಆದರೆ ಈ ಪೇಸ್ಟ್ಗಳು ಹಲ್ಲು ಪುಡಿಗಳಿಗಿಂತ ಕೆಟ್ಟದ್ದೇ ಮಾಡುತ್ತೆ ಅಂತ ಹೇಳಿಬಿಟ್ಟು ಅವು 1866ರಲ್ಲಿ ಹೋಮ್ ಎನ್ಸೈಕ್ಲೋಪೀಡಿಯಾದಲ್ಲಿ ಇದರ ಬಗ್ಗೆ ಬರೀತಾರೆ. ಅದಕ್ಕೆ ಹಲ್ಲು ಪುಡಿಗಳೇ ಶ್ರೇಷ್ಠ, ಹಲ್ಲು ಟೂತ್ ಪೇಸ್ಟ್ ಏನಿದೆ ಅಲ್ಲ ಇದು ಒಳ್ಳೆಯದಲ್ಲ ಅನ್ನೋದನ್ನು 1866ರಲ್ಲೇ ಇದರ ಬಗ್ಗೆ ದಾಖಲೆ ನಮಗೆ ಸಿಗುತ್ತೆ. ಅಮೇರಿಕಾದಲ್ಲಿ ಅಡುಗೆ ಸೋಡಾ ಹೊಂದಿದ ಹಲ್ಲು ಪುಡಿ ಸುಮಾರು 2000 ಇಸವಿವರೆಗೆ ಸಿಗ್ತಾ ಇತ್ತು. ಈಗಲೂ ಭಾರತದಲ್ಲಿ ಹಲವಾರು ಕಂಪನಿಗಳು ಅಡುಗೆ ಸೋಡಾ ಹೊಂದಿದ ಹಲ್ಲು ಪುಡಿಗಳನ್ನು ಆಮೇಲೆ ಟೂತ್ಪೇಸ್ಟನ್ನು ಅದನ್ನು ಬಳಸ್ತಾ ಇದೆ, ಮಾರುಕಟ್ಟೆಯಲ್ಲಿ ತಂದಿದೆ ಅವನ್ನೆಲ್ಲನೂ. ಅಷ್ಟೇ ಅಲ್ಲ, 18ನೇ ಶತಮಾನದಲ್ಲಿ ಅಮೇರಿಕಾ ಮತ್ತು ಬ್ರಿಟನ್ಗಳಲ್ಲಿ ಬಳಕೆಯಲ್ಲಿದ್ದ ಟೂತ್ಪೇಸ್ಟ್ಗಳಲ್ಲಿ ಸುಟ್ಟ ಬ್ರೆಡ್ಡು, ರೆಸಿನ್ನು, ಆಮೇಲೆ ಚಕ್ಕೆ, ಗಿಡಗಳ ಹೊರಭಾಗ ಏನಿರುತ್ತಲ್ಲ ಅದಕ್ಕೆ ಚಕ್ಕೆ ಅಂತ ಕರಿತೀವಿ ಅದು, ಆಮೇಲೆ ಸುಟ್ಟ ಪಟಗ ಇವನ್ನ ಬಳಸ್ತಾ ಇದ್ದರು. ಆಮೇಲೆ ನೊರೆ ಬರಲಿಕ್ಕೆ ಬೊರ್ಯಾಕ್ಸ್ ಅನ್ನೋ ಒಂದು ಅದು ಒಂದು ನೈಸರ್ಗಿಕ ವಸ್ತು, ಅದನ್ನು ಹಾಕ್ತಾ ಇದ್ದರು. ಆಮೇಲೆ ಗ್ಲಿಸರಿನ್, ಇದು ಗ್ಲಿಸರಿನ್ ಸೋಪ್ ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಆಗುತ್ತೆ, ಇದನ್ನು ಕೂಡ ಹಲ್ಲು ಟೂತ್ಪೇಸ್ಟ್ಗಳಲ್ಲಿ ಹಾಕ್ತಾ ಇದ್ದರು. 19ನೇ ಶತಮಾನದಲ್ಲಿ ಇವನ್ನ ಎಲ್ಲವನ್ನು ಹಾಕಿಬಿಟ್ಟು ಅಮೇರಿಕಾ ಮತ್ತು ಬ್ರಿಟನ್ಗಳಲ್ಲಿ ಟೂತ್ಪೇಸ್ಟು ತಯಾರಿಸಿದರು.
ಇದರ ಬಳಕೆಯನ್ನು ಟೂತ್ಪೇಸ್ಟ್ಗೆ ಎಲ್ಲ ವಸ್ತುಗಳನ್ನು ಹಾಕಿದಾಗ ಇದರ ಬಳಕೆ ಸುಲಭ ಆಯಿತು ಮತ್ತು ಹೆಚ್ಚು ಹಲ್ಲುಗಳು ಸ್ವಚ್ಛ ಆಗ್ತಾವು ಅನ್ನೋದನ್ನು ಕೂಡ ಅವರು ಸಾಬೀತುಪಡಿಸಿದರು ನಂತರ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕ್ತಾರೆ ಹೈಡ್ರೋಜನ್ ಪೆರಾಕ್ಸೈಡು ನಾವು ಗಾಯಕ್ಕೆ ಹಾಕ್ತೀವಿ ಎಲ್ಲ ನೊರೆ ಬಂದು ಕೊಳೆ ತೆಗೆಯುತ್ತೆ ಈ ಹೈಡ್ರೋಜನ್ ಪೆರಾಕ್ಸೈಡು ಮತ್ತು ಅಡುಗೆ ಸೋಡಾ ಅಡುಗೆ ಸೋಡಾ ಅಂತಂದರೆ ಸೋಡಿಯಂ ಬೈಕಾರ್ಬನೇಟು ಈ ಸೋಡಿಯಂ ಬೈಕಾರ್ಬನೇಟ್ ಕೂಡ ನಾವು ಸ್ವಚ್ಛ ಮಾಡುತ್ತೆ ಇದು ಅಡುಗೆ ಸೋಡಾ ಆಮೇಲೆ ಬಟ್ಟೆ ತೊಳೆಯಕ್ಕೆ ಸಹಿತ ನಮ್ಮ ದೇಶದಲ್ಲಿ ಬಟ್ಟೆ ತೊಳಿಲಿಕ್ಕೆ ಸೋಡಾನೇ ಬಳಸ್ತಾ ಇದ್ದರು ಅದು ಬೇರೆ ಅಡುಗೆ ಅದು ಸೋಡಿಯಂ ಕಾರ್ಬನೇಟ್ ಅಂತ ಹೇಳ್ತೀವಿ ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬನೇಟ್ ಅಂತ ಹೇಳ್ತೀವಿ ಇದು ಕೂಡ ನಮ್ಮ ಹಲ್ಲುಗಳನ್ನು ಕ್ಲೀನ್ ಮಾಡ್ತಾವು ಅದರಿಂದಾಗಿ ಟೂತ್ ಪೇಸ್ಟ್ಗಳಲ್ಲಿ ಇವುಗಳನ್ನು ಬಳಸಿ ಪ್ರಚಾರ ಮಾಡಲಾಯಿತು ವಿಶ್ವದ ಮೊದಲ ಮಹಾಯುದ್ಧದವರೆಗೂ ಟೂತ್ ಪೇಸ್ಟ್ಗಳು ಹಲ್ಲು ಪುಡಿಗಳಂತೆ ಹೆಚ್ಚು ಬಳಕೆಯಲ್ಲಿ ಇರಲೇ ಇಲ್ಲ ವಿಶ್ವದ ಮೊದಲ ಮಹಾಯುದ್ಧ ಬರೋದವರೆಗೂ ಟೂತ್ ಪೇಸ್ಟ್ಗಳನ್ನು ಹಲವಾರು ಜನ ತಯಾರು ಮಾಡಿದರೂ ಕೂಡ ಅದು ಹೆಚ್ಚು ಬಳಕೆಗೆ ಬಂದಿರಲಿಲ್ಲ ನ್ಯೂ ಲಂಡನ್ನಲ್ಲಿ ಡಾಕ್ಟರ್ ವಾಷಿಂಗ್ಟನ್ ಶೆಫೀಲ್ಡ್ ಅನ್ನೋರು ಏನು ಮಾಡಿದರು ಅಂತಂದರೆ 1880ರಲ್ಲಿ ಪ್ರಪ್ರಥಮ ಬಾರಿಗೆ ಟೂತ್ ಪೇಸ್ಟನ್ನು ಇವತ್ತೇ ನಾವು ಟೂತ್ ಪೇಸ್ಟ್ ನೋಡ್ತೀವಿ ಹಿಂಗತ್ತೆ ಹೆಚ್ಚಿಗಿದ ಕೂಡಲೇ ಅದು ಪೇಸ್ಟ್ ಹೊರಗೆ ಬರುತ್ತೆ ಈ ರೀತಿಯ ಟೂತ್ ಪೇಸ್ಟನ್ನು ಅವರು ಅಂದರೆ ಕೊಲ್ಯಾಪ್ಸಿಬಲ್ ಟ್ಯೂಬ್ ಅಂತ ಹೇಳ್ತೀವಿ ಇದನ್ನು ನಾವು ಈ ಥರದ ಕೊಲ್ಯಾಪ್ಸಿಬಲ್ ಟ್ಯೂಬನ್ನು 1980ರಲ್ಲಿ ವಾಷಿಂಗ್ಟನ್ ಶೆಫೀಲ್ಡ್ ಅನ್ನೋರು ನ್ಯೂ ಲಂಡನ್ನಲ್ಲಿದ್ದರು ಅವರು ಇದನ್ನು ತಯಾರು ಮಾಡಿದರು ಈ ರೀತಿ ಟೂತ್ ಪೇಸ್ಟನ್ನು ಅದರೊಳಗೆ ಹಾಕಿಬಿಟ್ಟು ಈ ಇವತ್ತಿನ ಈ ಮಾಡೆಲ್ ಏನಿದೆ ಇದು ಆಗ ರೂಢಿಗೆ ತಂದರು ಇವರು ಪ್ಯಾರಿಸ್ನಲ್ಲಿ ಪೇಂಟರ್ಸು ಪೇಂಟ್ ಅಂದರೆ ಈ ಬಣ್ಣ ಬಳಿಯವರು ಇರ್ತಾರಲ್ಲ ಅವರು ಅದನ್ನು ಈ ರೀತಿ ಕೊಲ್ಯಾಪ್ಸಿಬಲ್ ಟ್ಯೂಬನ್ನು ಪೇಂಟಲ್ಲಿ ಹಾಕಿಬಿಟ್ಟು ಪೇಂಟನ್ನು ಕೊಲ್ಯಾಪ್ಸಿಬಲ್ ಟ್ಯೂಬ್ ಒಳಗೆ ಹಾಕ್ಕೊಂಬಿಟ್ಟು ಅದನ್ನು ಹೊರಗೆ ತೆಗೆದು ಅದ್ರ ಬಣ್ಣ ಬಳಿಲಿಕ್ಕೆ ಅವರು ಬಳಸ್ತಾ ಇದ್ದರು ಈ ಚಿತ್ರ ಬಿಡಿಸ್ಲಿಕ್ಕೆ ಇವತ್ತಿಗೂ ನಮಗೆ ಚಿಕ್ಕ ಮಕ್ಕಳು ಚಿತ್ರ ಬಿಡಿಸ್ಲಿಕ್ಕೆ ಪೇಂಟು ಅವು ಕೊಲ್ಯಾಪ್ಸಿಬಲ್ ಟ್ಯೂಬಲ್ಲೇ ಬರ್ತಾವೆ ಅದನ್ನು ಅವರು ನೋಡಿದ್ರಂತೆ ಪ್ಯಾರಿಸ್ಗೆ ಅವ್ರು ಹೋದಾಗ ನ್ಯೂ ಲಂಡನ್ನವ್ರು ಇವರು ಪ್ಯಾರಿಸ್ಗೆ ಅವ್ರು ಹೋದಾಗ ಇದನ್ನು ನೋಡಿದ್ದಾರೆ ಅವರು ನೋಡಿಬಿಟ್ಟು ಅಂದರೆ ಅವರಲ್ಲ ಅವ್ರ ಮಗ ನೋಡಿ ಬಂದಿದ್ದಾನೆ ನೋಡಿ ಬಂದ ನಂತರ ಅವನ ಅಪ್ಪಗೆ ಹೇಳಿದ್ದಾನೆ ಈ ರೀತಿ ನಾವು ಯಾಕೆ ಕೊಲ್ಯಾಪ್ಸಿಬಲ್ ಟ್ಯೂಬಲ್ಲಿ ಹಾಕಬಾರ್ದು ಅಂತ ಆ ಐಡಿಯಾದಿಂದ ಅವರು ಕೊಲ್ಯಾಪ್ಸಿಬಲ್ ಟ್ಯೂಬಲ್ಲಿ ಟೂತ್ ಪೇಸ್ಟ್ ಹಾಕಿಬಿಟ್ಟು ಪ್ಯಾರಿಸ್ಸಿನ ಪೇಂಟರ್ಗಳು ಮಾಡುವಂಥ ಒಂದು ವಿಧಾನವನ್ನು ಇವರು ಕಾಪಿ ಮಾಡಿಬಿಟ್ಟು 1896ರಲ್ಲಿ ಕೋಲ್ಗೇಟ್ ಆ್ಯಂಡ್ ಕಂಪನಿ ಯಾರ್ಕ್ನಲ್ಲಿ ತನ್ನ ಹಲ್ಲಿನ ಕ್ರೀಮನ್ನು ತಯಾರು ಮಾಡಿತು ಅಂದರೆ ಮೊಟ್ಟ ಮೊದಲ ಬಾರಿಗೆ 1896ರಲ್ಲಿ ಈ ಕೋಲ್ಗೇಟ್ ಆ್ಯಂಡ್ ಕಂಪನಿ ಏನಿದೆಯಲ್ಲ ಇದು ಯಾರ್ಕಲ್ಲಿತ್ತು ಆಗ ಇವರು ಕೊಲ್ಯಾಪ್ಸಿಬಲ್ ಟ್ಯೂಬಲ್ಲಿ ಟೂತ್ ಪೇಸ್ಟನ್ನು ಹಾಕಿ ಅವರು ಮಾರುಕಟ್ಟೆಗೆ ತಂದರು ಈ ಟ್ಯೂಬ್ಗಳೇನಿದ್ವಲ್ಲ ಆಗಿನ ಕಾಲದ ಕೊಲ್ಯಾಪ್ಸಿಬಲ್ ಟ್ಯೂಬ್ಗಳು ಸೀಸದಿಂದ ಮಾಡಲ್ಪಟ್ಟಿತ್ತು ಅಂದರೆ ಲೆಡ್ಡಿಂದ ಆಗಿದ್ದವು ಇವು ಲೆಡ್ ಇವತ್ತು ತುಂಬ ಅಪಾಯಕಾರಿಯಾದ ಒಂದು ಮೆಟಲ್ ಖನಿಜ ಇದು ಹೀಗಾಗಿ ಅವು ಇವತ್ತು ಅದನ್ನು ಯಾರಾದರೂ ಬಳಸ್ತಾ ಇದ್ದರೆ ಅದನ್ನು ಬಳಸಬಾರ್ದು ನಾವು ಈ ಟ್ಯೂಬ್ಗಳು ಸೀಸದಿಂದ ಮಾಡಲ್ಪಟ್ಟಿದ್ದವು ನಂತರ ಏನಾಯಿತು ಅಂತಂತಂದರೆ ಮಿಲ್ಲರ್ ಮತ್ತು ಜೆನ್ಸಿನ್ ಎಂಬವರು ಇಬ್ಬರೂ ಕೂಡಿಬಿಟ್ಟು ಅವರು ಕೋಲಿನೋಸ್ ಅಂಥೇಳಿ ಒಂದು ಟೂತ್ ಪೇಸ್ಟನ್ನು ತಯಾರು ಮಾಡ್ತಾರೆ ಇದರ ವಿಶೇಷ ಏನು ಅಂತಂತಂದರೆ ಇದು ಜಗತ್ತಿನ ಮೊಟ್ಟ ಮೊದಲ ಕ್ರಿಮಿನಾಶಕ ಹೊಂದಿದ ಟೂತ್ ಪೇಸ್ಟ್ ಆಗಿತ್ತು ಅಂದರೆ ಅವರು ಆಗ ವಿಜ್ಞಾನ ಸ್ವಲ್ಪ ಮುಂದುವರಿತು ಬಾಯಲ್ಲಿ ಬ್ಯಾಕ್ಟೀರಿಯಾಗಳಿರ್ತಾವೆ ಅನ್ನೋದನ್ನು ಕಂಡುಹಿಡಿದ್ರು ಆ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಅಂದರೆ ಅಪಾಯಕಾರಿ ಅನ್ನೋ ಒಂದು ವಿಶ್ಲೇಷಣೆಯನ್ನು ವಿಜ್ಞಾನಿಗಳು ಆಗಿನ ಕಾಲಕ್ಕೆ ಹೊಂದಿದ್ದರು ಬ್ಯಾಕ್ಟೀರಿಯಾ ಅಂದರೆ ಅಪಾಯಕಾರಿನೇ ಅವು ಒಳ್ಳೆಯವು ಇರುತ್ತೆ ಅನ್ನೋದು ಆಗಿನ ಕಾಲಕ್ಕೆ ಅವರಿಗೆ ಗೊತ್ತಿರಲಿಲ್ಲ ಅಂದರೆ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅದನ್ನು ಕೊಲ್ಲೋದ್ರಿಂದ ನಮಗೆ ಆರೋಗ್ಯ ಸಿಗುತ್ತೆ ಅಂಥೇಳಿ ಅವರು ತಿಳ್ಕೊಂಡಿದ್ದರು ಅದು ತಪ್ಪು ತಿಳುವಳಿಕೆ ಆಗಿತ್ತು ಹೀಗಾಗಿ ಬಾಯಲ್ಲಿ ಬ್ಯಾಕ್ಟೀರಿಯಾ ಇರೋದ್ರಿಂದ ಅದನ್ನು ಕೊಲ್ಲಲಿಕ್ಕೆ ಅವರು ಕ್ರಿಮಿನಾಶಕವನ್ನು ಹಾಕಿಬಿಟ್ಟು ಕೋಲಿನೋಸ್ ಅಂಥೇಳಿ ಒಂದು ಟೂತ್ ಪೇಸ್ಟನ್ನು ತಯಾರು ಮಾಡ್ತಾರೆ ಗ್ರೀಕ್ನಲ್ಲಿ ಕೋಲ್ಯೋನೋಸೋಸ್ ಅಂತ ಅಂದರೆ ಕಾಯಿಲೆ ಬರದಂತೆ ತಡೆಯೋದು ಅಂತ ಅರ್ಥ ಹೀಗಾಗಿ ಅವರು ತಮ್ಮ ಟೂತ್ ಪೇಸ್ಟ್ಗೆ ಕೋಲಿನೋಸ್ ಅಂತ ಹೆಸರಿಟ್ಟರು ಇದನ್ನು ಬಳಸಿದರೆ ಕಾಯಿಲೆ ಬರುವುದಿಲ್ಲ ಅದನ್ನು ತಡೆಯುತ್ತೆ ಅಂತ ಅನ್ನೋ ಒಂದು ಪ್ರಚಾರವನ್ನು ಅವರು ಮಾಡಿದರು ಆದರೆ ವಿಚಿತ್ರ ಅಂತಂದರೆ ಇವತ್ತು ಕಾಯಿಲೆ ಬರದಂತೆ ತಡಿಲಿಕ್ಕೆ ಇವರೇನು ಕ್ರಿಮಿನಾಶಕ ಹಾಕಿದಾರಲ್ಲ ಆ ಕ್ರಿಮಿನಾಶಕಗಳಿಂದ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ ಸಂತಾನ ಶಕ್ತಿ ಹೀನತೆ ಆಗ್ತಾ ಇದೆ ಅಷ್ಟೇ ಅಲ್ಲ ಸಕ್ಕರೆ ಕಾಯಿಲೆ ಬೊಜ್ಜು ಥೈರಾಯ್ಡು ಈ ಥರ ಸಾಕಷ್ಟು
ಸಂಖ್ಯೆಯ ಕಾಯಿಲೆಗಳು ಇದಕ್ಕೆ ಈ ಕ್ರಿಮಿನಾಶಕದಿಂದ ಬರ್ತಾ ಇರೋದನ್ನು ವಿಜ್ಞಾನ ಸಾಬೀತುಪಡಿಸಿದೆ. ಹೀಗಾಗಿ ಕ್ರಿಮಿನಾಶಕಯುಕ್ತ ಟೂತ್ಪೇಸ್ಟ್ಗಳನ್ನು ಬಳಸೋದು ತಪ್ಪು ಅನ್ನೋದನ್ನು ಇವತ್ತು ಗೊತ್ತಾಗಿದೆ ಎಲ್ಲರಿಗೂ. ಹೀಗಾಗಿ ಯಾರು ಕ್ರಿಮಿನಾಶಕಯುಕ್ತ ಟೂತ್ಪೇಸ್ಟನ್ನು ಮಾರುಕಟ್ಟೆಗೆ ತಂದರೋ, ಈ ಟೂತ್ಪೇಸ್ಟ್ಗಳ ಬೆಳವಣಿಗೆಗೆ ಯಾವ ವಿಚಾರ ಕಾರಣ ಆಯಿತೋ ಅದೇ ವಿಚಾರದಿಂದಾಗಿ ಇವತ್ತು ಟೂತ್ಪೇಸ್ಟ್ಗಳು ಮೂಲೆ ಸೇರ್ತಾವು. ಆಮೇಲೆ ಈ ಸದ್ಯಕ್ಕೇನೋ ನಾವೆಲ್ಲ ತುಂಬ ಜನ ಇದನ್ನು ಬಳಸ್ತಾ ಇರ್ಬೋದು, ಆದರೆ ಖಂಡಿತವಾಗ್ಲೂ ಮುಂದಿನ ಜನರೇಷನ್ಸಲ್ಲಿ ಅಂದರೆ ಇನ್ನೊಂದು 15-20 ವರ್ಷಗಳ ನಂತರ ಟೂತ್ಪೇಸ್ಟ್ ಅನ್ನೋದು ಮಾರುಕಟ್ಟೆಯಿಂದ ಸಂಪೂರ್ಣವಾಗಿ ಹೊರಟೋಗ್ಬಿಡುತ್ತೆ. ಯಾಕೆಂದರೆ ಅಷ್ಟೊಂದು ದುಷ್ಪರಿಣಾಮಯುಕ್ತ ಈ ಟೂತ್ಪೇಸ್ಟನ್ನು ಯಾಕೆ ನಾವು ಬಳಸಬೇಕು ಅನ್ನೋ ಒಂದು ಅರಿವು ಜನರಲ್ಲಿ ಮೂಡಿರುತ್ತೆ. ಆಗ ನಾವು ಬಸವ ಟಿವಿಯ ವೀಕ್ಷಕರು ನಾವು ಮೊದಲಿಗರಾಗೋಣ. ಫಸ್ಟು ಇನ್ನೂ 15-20 ವರ್ಷದ ನಂತರ ಜಗತ್ತು ಟೂತ್ಪೇಸ್ಟನ್ನು ಬಿಡುತ್ತೆ ಅನ್ನೋದ್ರ ಸಲುವಾಗಿ ನಾವು ಆಗಿನ ತನಕ ಕಾಯೋದು ಬೇಡ. ಟೂತ್ಪೇಸ್ಟಲ್ಲಿರೋ ವಿಷ ಪರಿಣಾಮಗಳನ್ನು ನಾವು ಇವತ್ತೇ ಅರಿತುಕೊಂಡ್ಬಿಟ್ಟು ನಾವು ಟೂತ್ಪೇಸ್ಟನ್ನು ಬಳಸೋದನ್ನು ಈಗಲಿಂದನೇ ಬಿಟ್ಟು ನಮ್ಮ ಆರೋಗ್ಯವನ್ನು ನಾವು ಕಾದುಕೊಳ್ಳೋಣ. ಈ ಟೂತ್ಪೇಸ್ಟ್ಗಳನ್ನು ಕಡಿಮೆ ದರದಲ್ಲಿ ಮಾಡೋದು ಸಾಧ್ಯ ಆಗಿರಲೇ ಇಲ್ಲ. ಆಗಿನ ಕಾಲದಲ್ಲಿ ಈ ಫಾರ್ಮಸಿಸ್ಟ್ಸ್ ಅಂತಂದರೆ ಔಷಧ ಶಾಸ್ತ್ರದಲ್ಲಿ ತರಬೇತಿ ಪಡೆದವರು ಈ ಟೂತ್ಪೇಸ್ಟ್ಗಳನ್ನು ತಯಾರು ಮಾಡ್ತಾಯಿದ್ರು. ಅವರಿಗೆ ಟೂತ್ಪೇಸ್ಟ್ಗಳನ್ನು ಅತ್ಯಂತ ಕಡಿಮೆ ದರದಲ್ಲಿ ಮಾಡೋದು ಅವರಿಗೆ ತಯಾರಾಗಿರಲಿಲ್ಲ. ಕೋಲಿನೋಸ್ ತಯಾರಿಸಿ 17 ವರ್ಷಗಳಾದ ನಂತರ ಯಾಲೆ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆದು ಈ ಟೂತ್ಪೇಸ್ಟನ್ನು ಹೇಗೆ ಕಡಿಮೆ ದರದಲ್ಲಿ ನಾವು ತಯಾರು ಮಾಡಿ ಮಾರಬೇಕು ಅಂತ ಅನ್ನೋದು. ಈ ಸಂಶೋಧನೆಗಳನ್ನು ಜೆನ್ಕಿನ್ಸ್ ಅಂದರೆ ಈ ಕೋಲಿನೋಸ್ ಯಾರು ತಯಾರು ಮಾಡಿದ್ರು ಆ ವಿಜ್ಞಾನಿ ಜೆನ್ಕಿನ್ಸ್ ಅನ್ನೋರು, ಅವರು ಈ ಸಂಶೋಧನೆಗಳನ್ನು ಮಾಡಿದರು. ಅದು ಅವರು ತನ್ನ ಮಗನಿಗೆ ಈ ಗುಟ್ಟನ್ನು ಅಂದರೆ ಕಡಿಮೆ ದರದಲ್ಲಿ ಟೂತ್ಪೇಸ್ಟ್ಗಳನ್ನು ತಯಾರಿಸೋದು ಹೇಗೆ ಅನ್ನೋದನ್ನು ತನ್ನ ಮಗನಿಗೆ ಅವರು ಹೇಳಿಕೊಡ್ತಾರೆ. ಮುಂದೆ 13 ಏಪ್ರಿಲ್ 1909 ಲಿಯೋನಾರ್ಡ್ ಜೆನ್ಕಿನ್ಸ್ ಪ್ರಥಮ ಟೂತ್ಪೇಸ್ಟನ್ನು ಟ್ಯೂಬ್ನಲ್ಲಿ ಮಾರುಕಟ್ಟೆಗೆ ತೊಗೊಂಡು ಬರ್ತಾರೆ. ನಂತರ ಲಂಡನ್ನಿನಲ್ಲಿ 1909 ಅವರು ತಮ್ಮ ಶಾಖೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಟೂತ್ಪೇಸ್ಟನ್ನು ಮಾರೋ ಒಂದು ಶಾಖೆಯನ್ನು 1909 ಪ್ರಾರಂಭಿಸ್ತಾರೆ. ಕೆಲವೇ ವರ್ಷಗಳಲ್ಲಿ ಅವರ ಈ ಕಂಪನಿ ಏನಿದೆ ಅಲ್ಲ ಅದು ಉತ್ತರ ಅಮೇರಿಕಾ, ಲ್ಯಾಟಿನ್ ಅಮೇರಿಕಾ, ಯುರೋಪ್ ಮತ್ತು ಪೂರ್ವ ರಾಷ್ಟ್ರಗಳಲ್ಲಿ ವ್ಯಾಪಿಸಿಬಿಡ್ತು. ಕೋಲಿನೋಸ್ 1937 22 ದೇಶಗಳಲ್ಲಿ ತಯಾರಾಗಿ 88 ರಾಷ್ಟ್ರಗಳಲ್ಲಿ ಮಾರಾಟ ಆಗ್ತಾಯಿತ್ತು. ಅಷ್ಟೊಂದು ವ್ಯಾಪಕವಾಗಿ ಈ ಕೋಲಿನೋಸ್ ಅನ್ನೋ ಟೂತ್ಪೇಸ್ಟು ಇಡೀ ಜಗತ್ತನ್ನೇ ಆವರಿಸ್ಕೊಂಬಿಡ್ತು. ದಕ್ಷಿಣ ಅಮೇರಿಕಾ ಮತ್ತು ಹಂಗರಿಗಳಲ್ಲಿ ತೀರಾ ಇತ್ತೀಚಿನವರೆಗೂ ಕೂಡ ಅದು ಅತ್ಯಂತ ಪ್ರಸಿದ್ಧ ಟೂತ್ಪೇಸ್ಟ್ ಆಗಿತ್ತು. ನಂತರ ಕೋಲ್ಗೆಟ್ ಪಾಮೋಲಿವ್ ಕಂಪನಿ 1995 $1 billion ಕೊಟ್ಟುಬಿಟ್ಟು ಈ ಕಂಪನಿಯ ತಯಾರಿಕೆಯ ಹಕ್ಕನ್ನು ಅದು ಪಡೀತು. ಈ ಕೋಲ್ಗೆಟ್ ಕಂಪನಿ 1917 ಭಾರತಕ್ಕೆ ಬಂತು. ಇದೇ ರೀತಿ ಇಡೀ ವಿಶ್ವದ ತುಂಬ ಅದು ತನ್ನ ಶಾಖೆಗಳನ್ನು ಹೊಂದಿತ್ತು. ಎಲ್ಲ ಕಡೆ ತನ್ನ ಪುಕ್ಕಟೆಯಾಗಿ ಟೂತ್ಪೇಸ್ಟು ಬ್ರಷನ್ನು ಕೊಟ್ಟುಬಿಟ್ಟು ಅವರು ಇದು ಒಳ್ಳೆಯದು, ಇದನ್ನು ಬಳಸಿ, ನೀವೇನು ಬಳಸ್ತಾ ಇದ್ರಲ್ಲ ಅದು ತಪ್ಪು ಅನ್ನೋದನ್ನು ಅದು ಜನರ ಮನಸ್ಸಿನಲ್ಲಿ ಬಿಂಬಿಸ್ತದೆ. ಹೀಗಾಗಿ ಅದು 1995 ಆಗಲೇ ಒಂದು ದೊಡ್ಡ ಕಂಪನಿಯಾಗಿತ್ತು. ಅದು ಈ ಕೋಲಿನೋಸ್ ಕಂಪನಿಯನ್ನು ತೆಗೆದುಕೊಂಡ ನಂತರ ಇಡೀ ಜಗತ್ತಿನ ಟೂತ್ಪೇಸ್ಟ್ ದೈತ್ಯನಾಗಿ ಬೆಳೆದುಬಿಡ್ತು. ಇವತ್ತಿಗೂ ಕೂಡ ಈ ಕಂಪನಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಟೂತ್ಪೇಸ್ಟನ್ನು ತಯಾರು ಮಾಡುತ್ತೆ. ಇನ್ನು ಬೇರೆ ವಿಚಾರಕ್ಕೆ ಹೋಗೋಣ, ಈ ಟೂತ್ಪೇಸ್ಟದ ಉಳಿದ ಬೇರೆ ಬೇರೆ ಕಂಪನಿಗಳ ವಿಚಾರಕ್ಕೆ ಹೋಗೋಣ. ಕ್ಯಾಲ್ಸಿಯಂ ಫ್ಲೋರೈಡ್ ರೂಪದಲ್ಲಿ ತನಗ್ರ ಎಂಬ ಪೇಸ್ಟ್ನಲ್ಲಿ, ತನಗ್ರ ಅನ್ನೋದೊಂದು ಪೇಸ್ಟಿನ ಹೆಸರು, ಇದರಲ್ಲಿ ಆ ಪೇಸ್ಟಿನಲ್ಲಿ ಕ್ಯಾಲ್ಸಿಯಂ ಫ್ಲೋರೈಡ್ ರೂಪದಲ್ಲಿ ಫ್ಲೋರೈಡನ್ನು 1890 ಪ್ರಪ್ರಥಮವಾಗಿ ಟೂತ್ಪೇಸ್ಟ್ನಲ್ಲಿ ಹಾಕ್ತಾರೆ.
ನೋಡಿ, ಟೂತ್ಪೇಸ್ಟಲ್ಲಿ ಇವತ್ತು ನಾವು ಬಳಸ್ತಾ ಇರೋ ಎಲ್ಲ ಟೂತ್ಪೇಸ್ಟ್ಗಳಲ್ಲಿ 99% ಟೂತ್ಪೇಸ್ಟ್ಗಳಲ್ಲಿ ಫ್ಲೋರೈಡ್ ಇರುತ್ತೆ. ಇದು ಯಾವಾಗ ಬಳಕೆಗೆ ಬಂತು ಅಂತಂದರೆ 1890ರಲ್ಲಿ ಕ್ಯಾಲ್ಸಿಯಂ ಫ್ಲೋರೈಡ್ ರೂಪದಲ್ಲಿ ಯಾವ ಟೂತ್ಪೇಸ್ಟ್ ಫಸ್ಟ್ ಪ್ರಥಮವಾಗಿ ಬಳಸ್ತು ಅಂತಂದರೆ ತನಗ್ರ ಅನ್ನೋ ಎಂಬ ಟೂತ್ಪೇಸ್ಟನ್ನು. ಇದನ್ನು ಅಮೇರಿಕನ್ ಡೆಂಟಲ್ ಅಸೋಸಿಯೇಷನ್ ಅವ್ರ ಹೆಸರು, ಅದಕ್ಕೆ ADA ಅಂತ ಕರಿತೀವಿ. ಇವರು 1937ರಲ್ಲಿ ಈ ಸಂಶೋಧನೆಯನ್ನು ಖಂಡಿಸ್ತಾರೆ. ಅವರು ಬೇಕಿಲ್ಲ ಫ್ಲೋರೈಡು ಟೂತ್ಪೇಸ್ಟಲ್ಲಿ, ನೀವು ಯಾಕೆ ಹಾಕಿದ್ದೀರ, ಇದನ್ನು ಎಸೆಟ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಇದೇ ಅಮೇರಿಕನ್ ಡೆಂಟಲ್ ಅಸೋಸಿಯೇಷನ್ದವರು 1950ರಲ್ಲಿ ಇಲ್ಲ, ಇದು ಒಳ್ಳೆಯ ಸಂಶೋಧನೆ, ಇದನ್ನು ಹಾಕಬಹುದು ಅಂಥೇಳಿ ಅನುಮತಿ ಕೊಡ್ತಾರೆ. ಹೀಗಾಗಿ ಇವತ್ತು ಜಗತ್ತಿನಾದ್ಯಂತ ಸುಮಾರು 99% ಟೂತ್ಪೇಸ್ಟ್ಗಳು ಫ್ಲೋರೈಡ್ ಹೊಂದಿವೆ. ಈ ಫ್ಲೋರೈಡ್ ಕುರಿತು ಜಗತ್ತಿನಾದ್ಯಂತ ಸಂಶೋಧನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹೆಚ್ಚಾಗಿ ಈ ಫ್ಲೋರೈಡ್ನಿಂದಾಗಿ ಇವತ್ತು ಥೈರಾಯ್ಡು, ಕ್ಯಾನ್ಸರು, ಸಕ್ಕರೆ ಕಾಯಿಲೆ, ಬೊಜ್ಜು, ಈ ರೀತಿಯ ಕಾಯಿಲೆಗಳು, ಆಮೇಲೆ ಕಾಲು ನೋವು, ಹೀಗೆ ಜಾಯಿಂಟ್ ಪೇನ್ಸು, ಆರ್ಥ್ರೈಟಿಸ್ಸು, ಇವು ಈ ಥರದ ಎಲ್ಲ ಕಾಯಿಲೆಗಳು ಹೆಚ್ಚು ಕಡಿಮೆ ತುಂಬ ಸಾಕಷ್ಟು ಥರದ ಕಾಯಿಲೆಗಳು ಇವತ್ತು ಫ್ಲೋರೈಡ್ನಿಂದ ಬರುತ್ತೆ. ಅದು ಒಂದು ಅತ್ಯಂತ ಕೆಟ್ಟ ವಿಷ, ಫ್ಲೋರೈಡ್ ಅನ್ನೋದು ಅತ್ಯಂತ ಕೆಟ್ಟ ವಿಷ ಅನ್ನೋದು ಸಂಶೋಧನೆಗಳು ಹೇಳ್ತಾ ಬಂದಿವೆ. ಹೀಗಾಗಿಬಿಟ್ಟು ಇವತ್ತು ಫ್ಲೋರೈಡ್ ಫ್ರೀ ಟೂತ್ಪೇಸ್ಟ್ಗಳು ಬಂದಿವೆ. ಅಂದರೆ ನಮ್ಮ ಟೂತ್ಪೇಸ್ಟಲ್ಲಿ ಫ್ಲೋರೈಡ್ ಇಲ್ಲ ಅಂತೇಳಿ ಹೇಳೋ ಟೂತ್ಪೇಸ್ಟ್ಗಳು ಕೂಡ ಇವತ್ತು ಬಂದಿವೆ. ಇನ್ನು ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಅನ್ನೋ ಕಂಪನಿ 1940ರಲ್ಲಿ ಫ್ಲೋರೈಡ್ ಟೂತ್ಪೇಸ್ಟ್ ಬಗ್ಗೆ ಸಂಶೋಧನೆಗಳನ್ನು ನಡೆಸ್ತು. ಆಮೇಲೆ ಅದನ್ನು ಆಸ್ಪತ್ರೆಯಲ್ಲಿ ರೋಗಿಗಳ ಮೇಲೆ, ಜನರ ಮೇಲೆ ಈ ಟೂತ್ಪೇಸ್ಟನ್ನು ಪ್ರಯೋಗ ಮಾಡುತ್ತಿದ್ದು. ಇದು 1955ರಲ್ಲಿ ಕ್ರೆಸ್ಟ್ ಅನ್ನೋ ಒಂದು ಟೂತ್ಪೇಸ್ಟನ್ನು, ಫ್ಲೋರೈಡ್ಯುಕ್ತ ಟೂತ್ಪೇಸ್ಟನ್ನು ಮಾರುಕಟ್ಟೆಗೆ ತರುತ್ತೆ. ಇದು ಆಗಸ್ಟ್ 1, 1960ರಂದು ಅಮೇರಿಕನ್ ಡೆಂಟಲ್ ಅಸೋಸಿಯೇಷನ್ದವ್ರು ಏನು ಹೇಳ್ತಾರೆ ಅಂತಂದರೆ, ಕ್ರೆಸ್ಟು ಏನು, ಅದನ್ನು ನಾವು ಬಳಸಿದರೆ ಹಲ್ಲುಗಳಲ್ಲಿ ಸಂದುಗಳು ಆಗೋದಿಲ್ಲ, ಆಮೇಲೆ ಬಾಯಿಯ ಆರೋಗ್ಯ ಅದು ಕಾಪಾಡುತ್ತೆ, ಆಮೇಲೆ ಪ್ರತಿನಿತ್ಯ ಅದನ್ನು ನೀವು ಬಳಸ್ಬೋದು ಅಂಥೇಳಿ ಅವರು ಘೋಷಣೆ ಮಾಡ್ತಾರೆ. ಅವರು ಸರ್ಟಿಫಿಕೇಟ್ ಕೊಡ್ತಾರೆ, ಫ್ಲೋರೈಡ್ಯುಕ್ತ ಟೂತ್ಪೇಸ್ಟು ಸೇಫು, ಒಳ್ಳೆಯದು ಅನ್ನೋದ್ರ ಬಗ್ಗೆ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇದು ಹೀಗೆ ಫ್ಲೋರೈಡ್ಯುಕ್ತ ಟೂತ್ಪೇಸ್ಟ್ಗಳು ಮಾರುಕಟ್ಟೆಗೆ ಬರ್ತಾವೆ. ಮುಂದೆ ಏನಾಯಿತು, ಈ ಫ್ಲೋರೈಡು ಹೇಗೆ ಒಂದು ಕೆಟ್ಟ ವಿಷ, ಇದು ಒಂದು ರಾಸಾಯನಿಕ ಅನ್ನೋ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ಬಸವ ಟಿವಿಯ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ. ದಯವಿಟ್ಟು ಮುಂದಿನ ವಿಚಾರಗಳನ್ನು ತಾವು ಕೇಳಿದರೆ ಟೂತ್ಪೇಸ್ಟ್ ಬಳಕೆಯನ್ನು ಖಂಡಿತವಾಗಲೂ ಬಿಡ್ತೀರಾ. ಆದರೆ ತಡ ಯಾಕೆ ಮಾಡೋದು, ನಾಳೆಯಿಂದನೇ ಬಿಟ್ಬಿಡಿ. ಬೆಳಿಗ್ಗೆ ಕಸ್ದವ್ರು ಬರ್ತಾರೆ, ಟೂತ್ಪೇಸ್ಟು ಬ್ರಷ್ಷು ಇರೋದನ್ನು ಕಸಕ್ಕೆ ಹಾಕಿಬಿಡಿ. ಆಮೇಲೆ ಹಲ್ಲು ಪುಡಿಯನ್ನು ನೀವೇ ತಯಾರು ಮಾಡಿಕೊಳ್ಳಿ, ಇಲ್ಲ ಮಾರುಕಟ್ಟೆಯಲ್ಲಿ ಉತ್ತಮವಾಗಿರೋ ಹಲ್ಲು ಪುಡಿನ ಪ್ರಾರಂಭ ಮಾಡಿ ಬಳಸಲಿಕ್ಕೆ. ನಿಮ್ಮ ಹಲ್ಲಿನ ಆರೋಗ್ಯ ನೀವು ಸುಧಾರಿಸ್ಕೊಂಡ್ರೆ ದೇಹದ ಆರೋಗ್ಯ ಕೂಡ ಸುಧಾರಿಸುತ್ತೆ, ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ. ಈ ಕೆಲಸವನ್ನು ತಾವೆಲ್ಲ ಮಾಡ್ತೀರಿ ಅಂತೇಳಿ ಆಶಿಸ್ತಾ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ, ನಮಸ್ಕಾರಗಳನ್ನ ಅರ್ಪಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.